ಕೊರಟಗೆರೆ ಪಟ್ಟಣದಲ್ಲಿ ಮಾದಿಗ ಸಮಾಜದ ಸಮಾವೇಶದಲ್ಲಿ ಜನಸ್ತೋಮವೇ ಸೇರಿತು. ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿಗೆ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದು 45 ಅಂಶಗಳ ಅನಿಲ್ ಅಭಿವೃದ್ಧಿಯ ಕನಸು ಇದೀಗ ಕೊರಟಗೆರೆ ಕ್ಷೇತ್ರಕ್ಕೆ ಅಭಿವೃದ್ಧಿಯ ಪೂರಕ ಯೋಜನೆ ಅಂತ ಹೇಳಲಾಗ್ತಿದ್ದು ವಳಮೀಸಲಾತಿ ರದ್ದು ಮಾಡುವ ಎದೆಕಾರಿಕೆ ಯಾರಿಗೂ ಇಲ್ಲ. ಭಜರಂಗದಳ ಬ್ಯಾನ್ ಇಂದ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಇದೀಗ ನಾರಾಯಣಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು ಬೆಂಗಳೂರು ನಗರದ ಜನರಿಗೆ ಕಾವೇರಿ ಬರುತ್ತೆ, ತುಮಕೂರಿನ ಮತದಾರರು ಹೇಮಾವತಿ ನೀರು ಕುಡಿತಾರೆ. ಆದರೆ ಕೊರಟಗೆರೆ ಕ್ಷೇತ್ರದ ಜನರಿಗೆ 70 ವರ್ಷದಿಂದ ಫ್ಲೋರೈಡ್ ಯುಕ್ತ ನೀರು ಸರಬರಾಜು ಆಗ್ತಿದೆ. ಕೊರಟಗೆರೆ ಕ್ಷೇತ್ರಕ್ಕಾಗಿ ಬಿಜೆಪಿ ಅಭ್ಯರ್ಥಿ ಅನಿಲ್ ಕುಮಾರ್ ಅಭಿವೃದ್ಧಿಯ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಅಂತ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಕೊರಟಗೆರೆ ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಮಂಡಲದ ವತಿಯಿಂದ ಏರ್ಪಡಿಸಲಾಗಿದ್ದ ಬಿಜೆಪಿ ಬೆಂಬಲಿತ ಮಾದಿಗ ಸಮುದಾಯದ ಬೃಹತ್ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾನು ಮಾದಿಗರ ಮನೆಯ ಮಗ, ನನ್ನ ಸಮಾಜದ ಬಗ್ಗೆ ಹೇಳಿಕೊಳ್ಳಲು ನನಗೆ ನಾಚಿಕೆ ಇಲ್ಲ. ಮಾದಿಗ ಅನ್ನೋದಕ್ಕೆ ನನಗೆ ಸ್ವಾಭಿಮಾನದ ಹೆಮ್ಮೆ ಇದೆ. ಕೊರಟಗೆರೆ ಕ್ಷೇತ್ರದಲ್ಲಿ 45,000 ಮಾದಿಗ ಸಮಾಜದ ಮತಗಳಿವೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಮಾದಿಗ ಸಮಾಜಕ್ಕೆ 70 ವರ್ಷದಿಂದ ಮೋಸ ಮಾಡಿವೆ. ಮಾದಿಗ ಸಮಾಜಕ್ಕೆ ಕೈಮುಗಿದು ಪ್ರಾರ್ಥನೆ ಮಾಡ್ತೀನಿ, ಬಿಜೆಪಿ ಅಭ್ಯರ್ಥಿ ಅನಿಲ್ ಕುಮಾರ್ ಅವರ ಕಮಲದ ಗುರುತಿಗೆ ಮತ ಹಾಕಿ ನಮ್ಮ ಸಮಾಜದ ಗೌರವ ತರಬೇಕಿದೆ ಅಂತ ತಿಳಿದರು. ಬಿಜೆಪಿ ಅಭ್ಯರ್ಥಿ ಅನಿಲ್ ಕುಮಾರ್ ಅವರ ಕಮಲದ ಗುರುತಿಗೆ ಮತ ಹಾಕಿ ನಮ್ಮ ಸಮಾಜಕ್ಕೆ ಗೌರವ ತರಬೇಕಿದೆ ಅಂತ ತಿಳಿಸಿದರು. ಇನ್ನು ಕೊರಟಗೆರೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿಎಚ್ ಅನಿಲ್ ಕುಮಾರ್ ಮಾತನಾಡಿ, ಮೀಸಲು ಕ್ಷೇತ್ರದಲ್ಲಿ ಮಾದಿಗ ಸಮಾಜಕ್ಕೆ ರಾಜಕೀಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅನ್ಯಾಯವಾಗಿದೆ. ಕೊರಟಗೆರೆ ಕ್ಷೇತ್ರದ ಜನತೆ ಮಾದಿಗ ನಾಯಕನ ಭವಿಷ್ಯವನ್ನು ಮೇ 10ರಂದು ನಿರ್ಧಾರ ಮಾಡಬೇಕಿದೆ. ನಿಮ್ಮ ಮನೆಯ ಮಗನಾದ ನನಗೆ ಚುನಾವಣೆಯಲ್ಲಿ ಬೆಂಬಲ ನೀಡಿ ಕೊರಟಗೆರೆ ಕ್ಷೇತ್ರದಲ್ಲಿ ರಾಜಕೀಯ ಶಕ್ತಿಗೆ ಜೀವ ತುಂಬಬೇಕಿದೆ ಅಂತ ಮನವಿಯನ್ನು ಮಾಡಿಕೊಂಡ್ರು. ದೇವರಾಜ್ ಕೆಎನ್, ಎನ್ಕೆಎಸ್ ಟಿವಿ 4, ಕೊರಟಗೆರೆ. ಮತದಾರರು ಮನಸ್ ಪರವಾಗಿ ಮಾಡಿದ್ದಾರೆ. ಬದಲಾವಣೆಯನ್ನು ಬಯಸಿದ್ದಾರೆ. ಬಿಜೆಪಿ ಪಕ್ಷ ಶಾಸಕರು ಬಂದರೆ ಪರ್ವ ಬರುತ್ತೆ ಅನ್ನೋ ಒಂದು ಆಶೆ ಇದೆ. ಆ ಆಶೆಯ ಪ್ರಕಾರ ಅವರು ಮುಂದೆ ಬರುತ್ತಾರೆ. ಚುನಾವಣೆ ಪಕ್ಷ ಮತವನ್ನು ಹಾಕುವ ಅವರ ಒಂದು ಸೇವೆಯನ್ನು ತೋರಿಸ್ತಾರೆ. ಕೊರಟಗೆರೆ ಕ್ಷೇತ್ರದ ನಾವು ಮುಂಚೂಣಿ ಪರಮೇಶ್ವರ ತಲೆ ಇದೆ ತಲೆ ಆ ವಿಚಾರದಲ್ಲೂ ಕೂಡ ತುಂಬ ಮೊಟ್ಟಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ವಿಧಾನಸಭೆ ಚುನಾವಣೆ ಪ್ರಯುಕ್ತ ನಮ್ಮ ಪಕ್ಷದಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಡಗೈ ಸಮುದಾಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಬಿಜೆಪಿ. ಅದಕ್ಕಾಗಿ ಪಕ್ಷವನ್ನು ವಿಶೇಷವಾಗಿ ಅಭಿನಂದಿಸುತ್ತೇನೆ. ಅದೇ ರೀತಿ ಕೊರಟಗೆರೆ ಮೀಸಲು ಕ್ಷೇತ್ರ ಆಗಿದ್ದು ಸಹ ಇದುವರೆಗೂ ಯಾವುದೇ ರಾಜಕೀಯ ಪಕ್ಷ ನಮ್ಮ ಸಮುದಾಯಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಈ ಸಾರಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಮ ಸಮುದಾಯ ಹೆಚ್ಚು ಇರ್ತಕ್ಕಂಥ ಕೊರಟಗೆರೆಯಲ್ಲಿ ಅನಿಲ್ ಕುಮಾರ್ ಅವರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಸಮಾಜದ ಬಂಧುಗಳನ್ನು ಮತ್ತು ವಿಶೇಷವಾಗಿ ಮೇಲ್ವರ್ಗದ ಬಂಧುಗಳನ್ನು ನಮಗೆ ಒಂದ್ಸಾರಿ ಅವಕಾಶ ಮಾಡಿಕೊಡಿ ಅಂತೇಳಿ ತಮ್ಮ ಮುಖಾಂತರ ಈ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ಹಾಕೋದ್ರ ಮುಖಾಂತರ ಭಾರತೀಯ ಜನತಾ ಪಕ್ಷ ಮತ್ತು ವಿಶೇಷವಾಗಿ ನರೇಂದ್ರ ಮೋದಿ ಅವರ ಆಡಳಿತ ವೈಖರಿಯನ್ನು ಬಿಜೆಪಿ ಸರ್ಕಾರದ ಆಡಳಿತ ವೈಖರಿಯನ್ನು ನರೇಂದ್ರ ಮೋದಿಯಲ್ಲಿರ್ತಕ್ಕಂಥ ಸಾಮಾಜಿಕ ಬದ್ಧತೆಯನ್ನು ಆ ಬದ್ಧತೆಗೆ ತಾವು ಮತ ಹಾಕಬೇಕು. ಏನು ಡಬಲ್ ಇಂಜಿನ್ ಸರ್ಕಾರ ಇದ್ದರೆ ಕೇಂದ್ರದಿಂದ ಬರುವಂಥ ಅನೇಕ ಯೋಜನೆಗಳು ಸರಾಸಕ್ತಾಗಿ ಅನಿಲ್ ಕುಮಾರ್ ಅವರೇ ಈ ಕ್ಷೇತ್ರದ ಉಸ್ತುವಾರಿಗಳಾಗಿ ವೇದಿಕೆಯಲ್ಲಿ ಆಸೀನ ಇರ್ತಕ್ಕಂಥ ವಿದು ರಾಮಚಂದ್ರ ಅವರೇ, ವಿಶ್ವನಾಥ ಅಪ್ಪಾಜಕ್ಕ ಅವರೇ, ಡಾಕ್ಟರ್ ಲಕ್ಷ್ಮೀಕಾಂತ್ ಅವರೇ,
ವೆಂಕಟೇಶ್ ದೊಡ್ಡೇರಿ ಇರುವುದೇ ನಮ್ಮ ದಾಡಿ ವೆಂಕಟೇಶ್ ಅವರೇ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಶ್ರೀನಿವಾಸ್ ಅವರೇ ಎಲ್ಲ